15 ದಕ್ಷಿಣ ದೇಶಗಳ 30 ಆರೋಗ್ಯ ನೀತಿ ನಿರೂಪಕರು ಮತ್ತು ತಜ್ಞರು ಇಂದಿನಿಂದ 4 ದಿನಗಳವರೆಗೆ ಭಾರತದ ಭೇಟಿಯಲ್ಲಿದ್ದಾರೆ. ಇದರ ಅಂಗವಾಗಿ ಇಂದು ದೆಹಲಿಯಲ್ಲಿ ನಡೆದ ಸಮಾವೇಶವನ್ನು ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸಚಿವರು ವೈದ್ಯಕೀಯ ಕ್ಷೇತ್ರದ 2 ಮಹತ್ವದ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಿಗೆ ಹಾಗೂ ಆನ್ಲೈನ್ ಪೋರ್ಟಲ್ಗಳಿಗೆ ಚಾಲನೆ ನೀಡಿದರು. ಈ ವೇಳೆ ಅವರು ಭಾರತವನ್ನು ಔಷಧೀಯ ವಲಯದಲ್ಲಿ ಜಾಗತಿಕ ನಾಯಕನನ್ನಾಗಿಸುವ ಗುರಿ ಹೊಂದಲಾಗಿದೆ, ಭಾರತೀಯ ಔಷಧ ವಲಯ ಮತ್ತು ಆರೋಗ್ಯ ಸೇವೆಯ ಮಾನದಂಡಗಳನ್ನು ವಿಶ್ವದಾದ್ಯಂತ ಗುರುತಿಸಲಾಗಿದೆ, ಇದನ್ನು ಮತ್ತಷ್ಟು ಖಚಿತಪಡಿಸಿಕೊಳ್ಳಲು ಒತ್ತು ನೀಡಲಾಗುವುದು, ಜೊತೆಗೆ ಡಿಜಿಟಲ್ ಉಪಕ್ರಮಗಳ ಮೂಲಕ ಔಷಧ ಸುರಕ್ಷತೆ, ಮೇಲ್ವಿಚಾರಣೆ ಮತ್ತು ಮಾನದಂಡದ ಅನುಸರಣೆಯ ದಕ್ಷತೆ ಹೆಚ್ಚಿಸಿಕೊಳ್ಳಲು ಗಮನಹರಿಸಲಾಗುವುದು ಎಂದರು. 4 ದಿನಗಳ ಭೇಟಿಯ ಸಮಯದಲ್ಲಿ ನೀತಿ ನಿರೂಪಕರು ಮತ್ತು ತಜ್ಞರು ಭಾರತೀಯ ಸಹವರ್ತಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಜನೌಷಧಿ ಕೇಂದ್ರಗಳು, ಲಸಿಕೆ ತಯಾರಿಕಾ ಘಟಕಗಳು ಮತ್ತು ಸಂಶೋಧನಾ ಪ್ರಯೋಗಾಲಯಗಳನ್ನು ನೋಡಲು ತಜ್ಞರು ಆಗ್ರಾ ಮತ್ತು ಹೈದರಾಬಾದ್ಗೆ ಭೇಟಿ ನೀಡಲಿದ್ದಾರೆ.